ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ನೋಡ್ಕೊಂಡು ಬನ್ನಿ. ಇಂದು ಮಧ್ಯಾಹ್ನ ನಿಮ್ಮ ಅಮೋಘ್ ಟಿವಿ ಸ್ಮಾರ್ಟ್ ಸಿಟಿಯ ನಿರ್ಮಾಣದ ಫುಡ್ ಸ್ಟ್ರೀಟ್ ಕುರಿತು ವರದಿಯನ್ನ ಬಿತ್ತರಿಸಿತ್ತು. ಆ ವರದಿಯನ್ನ ಕುರಿತಾಗಿ ಶಾಸಕ ಜ್ಯೋತಿ ಗಣೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಅಮೋಘ್ ಟಿವಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಶಾಸಕರು ಪ್ರತಿಕ್ರಿಯಿಸಿರುವಂತದ್ದು ನಿಮ್ಮ ಚಾನೆಲ್ ಮುಖಾಂತರ ಅಧಿಕಾರಿಗಳಿಗೆ ತಿಳಿಸಿದ್ದೀರಿ ಅಂತ ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಫುಡ್ ಸ್ಟ್ರೀಟ್ ಮಾಡಿರುವುದು ಜನಗಳಿಗಾಗಿ, ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣವಾಗಿ ಪಾಲಿಕೆಗೆ ಹಸ್ತಾಂತರಗೊಂಡಿದೆ. ಇದು ಇನ್ನೇನು ದಿನಗಳಲ್ಲಿ ಇದನ್ನ ಓಪನ್ ಮಾಡಲಾಗ್ತಾ ಇದೆ ಅಂತ ಈಗಾಗಲೇ ಜ್ಯೋತಿ ಗಣೇಶ್ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕುಡಿದು ಈ ರೀತಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಶೋಚನೀಯ ಸಂಗತಿ. ಇದು ಇಂತಹ ಜನಗಳಿಗೆ ಬುದ್ಧಿ ಇಲ್ಲದೆ ಈ ರೀತಿ ಮಾಡ್ತಾರೆ ಅಂತ ಒಂದು ಜ್ಯೋತಿ ಗಣೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ತುಮಕೂರಿನ ಶಾಸಕ ಜ್ಯೋತಿ ಗಣೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಿಮ್ಮ ಅಮೋಘ್ ಟಿವಿ ಈಗಾಗಲೇ ಅಂದ್ರೆ ಮಧ್ಯಾಹ್ನ ನ್ಯೂಸ್ ಅಲ್ಲಿ ಕೂಡ ಈ ಒಂದು ಸುದ್ದಿ ಬಿತ್ತರಿಸಿತ್ತು. ಇದರ ಒಂದು ಸುದ್ದಿ ಕುರಿತಾಗಿ ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇದು ಜನಗಳಿಗಾಗಿ ಮಾಡಿರುವಂತದ್ದು, ಆದ್ರೆ ಇದು ಕುಡಿತದ ಅಂದ್ರೆ ಕುಡಿದು ಈ ರೀತಿ ಮಾಡ್ತಾರೆ ಅಂದ್ರೆ ಇದು ಒಂದು ನಿಜಕ್ಕೂ ಶೋಚನೀಯ ಸಂಗತಿ. ನಿಮ್ಮ ಒಂದು ಸುದ್ದಿಯ ಮೂಲಕ ಅಧಿಕಾರಿಗಳಿಗೆ ತಿಳಿಸಿದ್ದೀರಿ. ಇದು ಕೂಡ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಓಪನ್ ಮಾಡಲಾಗ್ತಿದೆ. ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣವಾಗಿ ಪಾಲಿಕೆಗೆ ಹಸ್ತಾಂತರಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದನ್ನ ಓಪನ್ ಮಾಡ್ತೀವಿ ಅಂತ ತುಮಕೂರಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಪ್ರತಿಕ್ರಿಯಿಸಿದ್ದಾರೆ. ಎಸ್, ಈಗ ನೋಡ್ತಾ ಇದ್ದೀರಾ ಅಲ್ಲಿನ ಇರುವಂತಹ ಸ್ಥಿತಿಗತಿಗಳನ್ನೆಲ್ಲ ನೋಡಿ ನಿಮ್ಮ ಅಮೋಘ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಯಾವ ರೀತಿ ಅಲ್ಲಿನ ಸ್ಥಿತಿ ಆಗಿದೆ ಅಂತ, ಕುಡಿದು ಎಲ್ಲ ಬಾಟಲ್ಗಳೆಲ್ಲ ಅಲ್ಲೇ ಎಲ್ಲೆಂದರಲ್ಲಿ ಎಸ್ತಿದ್ದಾರೆ. ಒಂದು ಶುದ್ಧವಾದ ಒಂದು ಜಾಗವನ್ನ ಅಶುದ್ಧವನ್ನಗೊಳಿಸಿರುವಂತದ್ದು, ಇದನ್ನೆಲ್ಲ ನೋಡಿ ನಿಮ್ಮ ಅಮೋಘ್ ಟಿವಿ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಈ ಒಂದು ಸುದ್ದಿಯ ಪ್ರಸಾರದ ಬೆನ್ನಲೆಯಲ್ಲೇ ಶಾಸಕರು ಪ್ರತಿಕ್ರಿಯಿಸಿರುವಂತದ್ದು. ಇನ್ನು ಮುಂದೆ ಈ ರೀತಿಯಾಗಿ ಆಗೋಲ್ಲ, ಇದು ಜನಗಳಿಗಾಗಿ ಮಾಡಿರುವಂತದ್ದು. ಆದರೆ ಈ ರೀತಿ ಆಗಲು ಮುಂದೆ ನಾವು ಒಂದು ಅಂದ್ರೆ ಪರಿಶೀಲನೆಯಲ್ಲೆಲ್ಲ ನಡೆಸಿ ನಾವು ಒಂದು ಅದಕ್ಕೆ ಕಣ್ಗಾವಲಾಗಿರ್ತೀವಿ. ಈ ರೀತಿಯಾಗಿ ಅಶುದ್ಧ ಒಂದು ವಾತಾವರಣ ನಾವು ಮಾಡಲ್ಲ ಅಂತ ಈಗಾಗಲೇ ಶಾಸಕರು ಹೇಳಿರುವಂತದ್ದು. ಇದು ಫುಡ್ ಸ್ಟ್ರೀಟ್ ಮಾಡಿರುವುದು ಜನಗಳಿಗಾಗಿ, ಕುಡಿದು ಈ ರೀತಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಶೋಚನೀಯ ಸಂಗತಿ. ನಿಮ್ಮ ಸುದ್ದಿಯ ಮೂಲಕ ಅಧಿಕಾರಿಗಳಿಗೆ ತಿಳಿಸಿದ್ದೀರಿ. ಎಸ್, ಇದರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ ಜ್ಯೋತಿ ಗಣೇಶ್ ಅವರು ಏನ್ ಹೇಳಿದ್ದಾರೆ ಅಂತ ಕೇಳೋಣ, ಬನ್ನಿ. ಫುಟ್ಪಾತ್ ನಲ್ಲಿ ಅಡ್ಡಾದಿಡ್ಡಿ ನಾವೇನೋ ಮಾಡೋಕ್ಕಾಗಲ್ಲ, ಅದನ್ನ ಮಾಡಿ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿದೆ. ಸೊ ಸ್ಮಾರ್ಟ್ ಸಿಟಿ ಕೆಲಸ ಕ್ಲೋಸು ಅಂತ ನಾನು ಹೇಳ್ತಿಲ್ಲ, ಆದರೆ ಹ್ಯಾಂಡ್ ಓವರ್ ಅದು ಪ್ರೊಸೀಜರು. ಸ್ಮಾರ್ಟ್ ಸಿಟಿನಲ್ಲಿ ಅದು ಒಂದು ಕಮಿಟಿ ಇದೆ, ನಮ್ಮ ಕಾರ್ಪೊರೇಷನ್ನ ಮೇಯರ್ ಅವ್ರು ಏನಿದ್ದಾರೆ, ಸ್ಥಾಯಿ ಸಮಿತಿ ಅವರು ಇದ್ದಾರೆ, ಒಂದು ವೆಂಡಿಂಗ್ ಕಮಿಟಿ ಅಂತ ಇದೆ. ಯಾವುದೇ ಒಂದು ಏರಿಯಾನ ವೆಂಡಿಂಗ್ ಝೋನ್ ಅಂತ ಮಾಡೋದಕ್ಕೆ ಆ ಕಮಿಟಿಯಲ್ಲಿ ಅಪ್ರೂವ್ ಮಾಡಬೇಕು. ಅದನ್ನು ಮಾಡಿದರೆ ಇವರು ಹ್ಯಾಂಡ್ ಓವರ್ ತಗೊಂಡ ಮೇಲೆ ಅದನ್ನು ನೋಟಿಫಿಕೇಶನ್ ಮಾಡಿ ಆ 26 ಜನಕ್ಕೆ, ಅಲ್ಲಿ ಜಾಸ್ತಿ 38 ಜನದ ಮೇಲೆ ಇದ್ದಾರೆ ಅಲ್ಲಿ, ಸೊ 26 ಜನಕ್ಕೆ ಕೊಟ್ಟು ಮಿಕ್ಕಿದ್ದವ್ರಿಗೆ ಯಾವ ರೀತಿಯಲ್ಲಿ ಅಲರ್ಟ್ ಮಾಡಬೇಕು, ಅದು ಕರ ಏನು ಫಿಕ್ಸ್ ಮಾಡಬೇಕು, ಅದನ್ನೆಲ್ಲ ಪ್ರೊಸೀಜರ್ ಮಹಾನಗರ ಪಾಲಿಕೆದು ಇದೀಗ ಅದನ್ನು ಪ್ರೊಸೆಸಲ್ಲಿದೆ. ಅದು ನನ್ನ ಲೆಕ್ಕ ಒಂದು ಇದನ್ನು ನನ್ನ ಲೆಕ್ಕ ಕಂಪ್ಲೀಟ್ ಮಾಡ್ಬೋದು. ದುರ್ಬಳಕೆ ನೋಡಿ ಸರ್, ಈಗ ನೀವು ಜೂನಿಯರ್ ಕಾಲೇಜ್
ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಿಟಿ ಅವರು ಮಾಡೋರು ಬಾನಿಯನ್ ಅದೇನು ಆಲದ ಮರದ ಅವಿನ್ಯೂ ಅದೇನಿತ್ತು ಅದು ಅಲ್ಲಿ ಒಂದು ಲೈಟ್ನೂ ಬಿಟ್ಟಿಲ್ಲ. ಇದಕ್ಕೆ ಯಾರು ಜವಾಬ್ದಾರಿ ಇರ್ತಾರೆ? ಮೇಂಟೆನೆನ್ಸ್ ಕೊಡೋದಕ್ಕೆ ಜೂನಿಯರ್ ಕಾಲೇಜ್ ಮೈದಾನ ಹ್ಯಾಂಡ್ ಓವರ್ ಆಗಬೇಕು ಒಂದು ಕಮಿಟಿಗೆ, ಅದು ಡಿ ಸಿ ಕಮಿಟಿಗೆ. ಅದನ್ನು ಕೂಡ ಚಾಲನೆಯಲ್ಲಿದೆ ಪ್ರೊಸೀಜರು. ಎಂಟೈರ್ ಕಮಿಟಿ ವಾಕಿಂಗ್ ಮಾಡೋರವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು, ಈಗಿರೋಂಥದ್ದು ಗೊತ್ತಿರಲ್ಲ ಅದು ಅಲ್ಲಿರುವಂಥ ಪ್ರಿನ್ಸಿಪಾಲಿಗೆ ಬರ್ತದೆ, ಅವ್ರಿಗೆ ಕರೆಂಟ್ ಕಲ್ ಕಟ್ಟೋದಕ್ಕೆ ದುಡ್ಡಿಲ್ಲ. ನೀವು ಹೇಳ್ದಂಗೆ ಎಲ್ಲ ಸಾರ್ವಜನಿಕ ಆಸ್ತಿನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ನಾವೆಲ್ಲ ಸಮಿತಿಗಳು ಮಾಡಿ ಯಾವ ರೀತಿ ಅಚ್ಚುಕಟ್ಟು ಮಾಡಬೇಕು ಅನ್ನೋದು ಮಾಡ್ತೀವಿ. ಈಗ ಜನ ಅವರ ಅವೇರ್ನೆಸ್ಸು ಮತ್ತು ಅವ್ರ ಜವಾಬ್ದಾರಿಗಳನ್ನ ಅರ್ಥಕೊಳ್ಳಿಲ್ಲ ಅಂದರೆ ಎಲ್ಲದನ್ನು ಯಾರ ಮೇಲೆ ದೂಷಣೆ ಮಾಡೋಕೆ ಇರ್ತಾರೆ. ಅಲ್ಲಿರುವಂಥ MLA ಕಾರ್ಪೊರೇಟ್ರು ಮತ್ತು ಮೇಯರು ಮತ್ತು ಅಧಿಕಾರಿಗಳು ಬರೀ ಇವ್ರನ್ನೇ ದೂಷಣೆ ಮಾಡೋದಲ್ಲ, ತಂದಾಕವರು ಯಾ ಕಚಡ ಜನ ಅಂತೇಳಿ ಫಸ್ಟು ಅವ್ರು ಜನ ಸರಿ ಹೋಗಲಿಲ್ಲ ಏನೇ ವ್ಯವಸ್ಥೆ ಮಾಡೋರು ಕೂಡ ಏನು ಉಳಿಸ್ಕೊಳಕ್ಕಾಗಲ್ಲ. ಆದ್ರಿಂದನೇ ಪಾರ್ಕ್ಗಳು ಉದಾಹರಣೆಗೆ ಸ್ಮಾರ್ಟ್ ಸಿಟಿ ಇರ್ಬೋದು, ಕಾರ್ಪೊರೇಷನ್ ಟೂಡಾಯಿಂದ ಡೆವಲಪ್ಮೆಂಟ್ ಕೊಟ್ಟಿರೋದನ್ನ ಅಲ್ಲಿರುವಂಥ ನಾಗರಿಕ ಸಮಿತಿಗಳು ಮಕ್ಕಳು ಥರ ಅವ್ರ ಸ್ವಂತ ಆಸ್ತಿ ಥರ ಸಾಕ್ತಾ ಇದ್ದಾರೆ. ಅದನ್ನ ನಾವು ಬೋರ್ಡ್ಗಳನ್ನ ಹಾಕ್ಕೊಡ್ತಾ ಇದ್ವಿ. ಕಾರ್ಪೊರೇಷನ್ ರೆಸೊಲ್ಯೂಷನ್ ಮಾಡಿ ಪಾರ್ಕ್ಗಳನ್ನ ಸಂಸ್ಥೆಗಳು ನಾಗರಿಕ ಸಮಿತಿಗಳಿಗೆ ಅವ್ರಿಗೆ ದತ್ತು ಕೊಡೋ ರೀತಿಯಲ್ಲೂ ಕೂಡ ಮಾಡ್ತಿದ್ದೀವಿ. ಹೀಗೆ ಸಾರ್ವಜನಿಕ ಆಸ್ತಿಗಳನ್ನ ಸಾರ್ವಜನಿಕರೇ ನೋಡ್ಕೋಬೇಕು. ಈ ರೀತಿ ಮಾಡುವಂಥ ಕಚಡಾಚರಣಕ್ಕೆ ಎಲ್ಲೋ ಒಂದು ಕಡೆ ಚೀಮಾರಿ ಹಾಕಿ ಅವರಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ಇದು ಏನೂ ಆಸ್ತಿ ಉಳಿಯಲ್ಲ ಸರ್. ಇಲ್ಲ, ಎಲ್ಲ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿದೆ. ಈಗ ಅದು ಇನ್ನು ಮ್ಯಾಟರ್ ಆಫ್ ಡೇಸ್ ಅಷ್ಟೇ, ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನನ್ನ ಲೆಕ್ಕ ಅದು ಕಮಿಟಿ ಮಾಡಿ ಅದಕ್ಕೆ ಕರ ವಸೂಲಿ ಮಾಡಿ ಅಲ್ಲಿ ದಿನ ಮೇಂಟೆನೆನ್ಸ್ಗೆ ಪೇ ಆ್ಯಂಡ್ ಯೂಸ್ ಥರ ಟಾಯ್ಲೆಟ್ ಇದೆಲ್ಲ ಮಾಡುವಂಥ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ನಿಮ್ಮ ಚಾನಲಲ್ಲಿ ಕೆಲವು ಅದೆಲ್ಲ ಏನು ಬಾಟ್ಲುಗಳೆಲ್ಲ ಹಾಕಿದ್ವಿ, ಖಂಡಿತವಾಗಿ ಅದು ಮಹಾನಗರ ಪಾಲಿಕೆ ಗಮನಕ್ಕೆ ತಂದಿದ್ದೀವಿ. ಅದು ಸ್ಮಾರ್ಟ್ ಸಿಟಿಯಿಂದ ಬಿಲ್ಡ್ ಹ್ಯಾಂಡ್ ಓವರ್ ಆಗಿದೆ. ಸೊ ಇವ್ರ ಪ್ರೊಸೀಜರ್ ಏನಿದೆ ಅದು ಮಾಡಬೇಕು. ಅದನ್ನು ಈಗ 50% ಮಾಡಿದೆ, ಇನ್ನು 50% ಇನ್ನೊಂದು 30-40 ದಿವಸದಲ್ಲಿ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.